ವಿಕ್ರಾಂತ್ ರೋಣ ಸರ್ ವಿಕ್ರಾಂತ್ ರೋಣ ಇಷ್ಟು ದೊಡ್ಡ ಸಿನಿಮಾಗಳು ಬರ್ತಾ ಇರ್ಬೇಕಾದ್ರೆ ನಾವು ಒಂದ್ ರೀತಿಯಲ್ಲಿ ನಾವು ಏನು ಮಾಡೋಕ್ಕಾಗಲ್ಲ ಅದ್ರ ಮಧ್ಯೆ ಸಿಕ್ಕಾಕೊಂಡ್ಬಿಡ್ತೀವಿ ಮರ್ತು ಬಿಡ್ತಾರೆ ಜನ ಯಾರಾದರೂ ಇಬ್ರು ಬಂದು ನೋಡಿದ್ರು ಹೇಳಿದ್ರೆ ಯಾರು ಬರ್ತಿರ್ಲಿಲ್ಲ ಥಿಯೇಟರ್ಗೆ ಬಟ್ ಆ ಟೈಮಲ್ಲಿ ನಾವು ಈ ಸಿನಿಮಾನ ಎಲ್ರಿಗೂ ತಲುಪಿಸ್ಬೇಕು ಅನ್ನೋ ಒಂದು ವಿಷಯ ವಿಷಯನ ನಾವು ಮಾಡಲೇಬೇಕು ಅಂತ ಹೇಳ್ತೀನಿ ಸರ್ ಅವ್ರು ಹೇಳಿದೀಗೇನೆ ಎಲ್ಲ ಸಿನಿಮಾದಲ್ಲಿ ಪೊಲೀಸ್ನವನು ಅವನ ವರ್ತನೆ ಅದು ಇದು ಎಲ್ಲ ಓವರ್ ಬೋರ್ಡ್ ಆಗಿ ಮಾಡ್ತಾರೆ ರಾಂಚಿ ಇಸ್ ದ ಫಸ್ಟ್ ಫಿಲ್ಮ್ ನಾನು ಇಷ್ಟು ಕರೆಕ್ಟಾಗಿ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ನ ಇಷ್ಟು ಪರ್ಫೆಕ್ಟಾಗಿ ಆಪರೇಷನ್ ಮಾಡ್ತಾರೆ ಅಂತ ತೋರಿಸಿದ ಫಸ್ಟ್ ಸಿನಿಮಾ ಇದು ಇನ್ನೊಂದು ಕನ್ನಡ ಚಿತ್ರ ನೋಡೋ ಪ್ರೇಕ್ಷಕರು ಈ ಸಿನಿಮಾನ ಏನಾದರೂ ಮಿಸ್ ಮಾಡಿದ್ರೆ ಅವ್ರ ಲೈಫಲ್ಲಿ ಒಂದು ಒಳ್ಳೆ ಸಿನಿಮಾನ ಮಿಸ್ ಮಾಡಿದ್ದಾರೆ ಅಂತ ನಾನು ನಂಬ್ತೀನಿ ಬಟ್ ದಿಸ್ ಇಸ್ ಒನ್ ಆಫ್ ದಿ ಬೆಸ್ಟ್ ಫಿಲ್ಮ್ಸ್ ಐ ಹ್ಯಾವ್ ಸೀನ್ ಬಿಕಾಸ್ ಐ ಆಮ್ ಅ ಮೂವಿ ಬಫ್ ಅಂತ ಹೇಳಿದ್ರು ಅಲ್ಲಿ ಕಾನ್ಫಿಡೆನ್ಸ್ ತುಂಬ ಜಾಸ್ತಿ ಆಯ್ತು ಸರ್ ನನಗೆ ಬಾಂಬೆಯಲ್ಲಿ ಇದರ ಮೋಸ್ಟ್ ಪೋಸ್ಟ್ ಪ್ರೊಡಕ್ಷನ್ ಮಾಡಿದ್ದೀವಿ ಶಾಂತನು ಅವರ ಅಕೇರ್ಕರ್ ಅಂತ ನೀವು ಅಲ್ಲಿ ಹೆಸರು ನೋಡ್ಬೋದು ಇಲ್ಲಿ ಇವರು ಭಾಳ ದೊಡ್ಡ ದೊಡ್ಡ ಸಿನಿಮಾಗಳಿಗೆ ಅವಾರ್ಡ್ ತಗೊಂಡಿರುವಂಥ ಒಬ್ಬ ಸೌಂಡ್ ಡಿಸೈನರ್ ಅವರು ಅವರು ಈ ಸಿನಿಮಾ ನೋಡಿ ಭಾಳ ಪ್ರಶಂಸೆ ಕೊಟ್ಟರು ಅವರು ಪರ್ಟಿಕ್ಯುಲರ್ ಆಗಿ ಒಂದು ಅಷ್ಟು ಜನ ಪ್ರೊಡ್ಯೂಸರ್ಸ್ ಡೈರೆಕ್ಟರ್ಸ್ ರೈಟರ್ಸ್ನ ಬಾಂಬೆ ಅವ್ರನ್ನ ಕರೆದು ಒಂದು ಶೋ ಮಾಡಿದ್ವಿ 5 ನಿಮಿಷ ಕ್ಲಾಪ್ ಹೊಡೆದಿದ್ದಾರೆ ಸರ್ ಎಲ್ಲರ ಸಿನಿಮಾಗೆ ಈ ಕನ್ನಡ ಫಿಲ್ಮ್ ಬೋಧ ನಾನು ಅವಾಗ ಸ್ಟೇಜಲ್ಲಿ ಇದ್ದಾರೆ ಇದನ್ನ ನಮ್ಮ ಯಶ್ ಅವರು ತುಂಬಾ ಚೆನ್ನಾಗಿ ಒಂದು ಪಾಠ ಕಲಿಸಿದ್ದಾರೆ ಎಲ್ಲರಿಗೂ ಕನ್ನಡ ಕನ್ನಡ ಅನ್ಬೇಡಿ ಕನ್ನಡ ಇದು ಅಂತ ಆ ಒಂದು ಮಾತು ನಾನು ಹೇಳಿದ್ದೆ ಅಲ್ಲಿ ಇದು ಕನ್ನಡ ಸಿನಿಮಾ ಸರ್ ದೇ ಆರ್ ವೆರಿ ಪ್ರೌಡ್ ಆಫ್ ಎ ಫಿಲ್ಮ್ ಲೈಕ್ ದಿಸ್ ಸರ್ ನಮ್ಮ ಕಾಂಟ್ರಿಬ್ಯೂಷನ್ ಏನು ಸರ್ ಫಿಲ್ಮ್ ಮೇಕರ್ಸ್ ಆಗಿ ಕನ್ನಡ ಚಿತ್ರರಂಗಕ್ಕೆ ನಾವು ಕೊಡಬೇಕಾಗಿರೋ ಕೊಡುಗೆ ಅಷ್ಟೇ ನಾವು ಒಂದು ಮಾಡಿಬಿಡ್ತೀವಿ ಹಿಟ್ ಆಗಿಬಿಡುತ್ತೆ ದುಡ್ಡು ಮಾಡ್ತೀವಿ ಅಂತಲ್ಲ ಆ ದುಡ್ಡು ಬಂದಿದ್ದೆಲ್ಲ ಇನ್ನೊಂದು ಒಳ್ಳೆ ಸಿನಿಮಾ ಆಗುತ್ತೆ ಇವಾಗ KGF 1 ಆಯಿತು ಎಲ್ಲರೂ ಆಶೀರ್ವಾದ ಮಾಡಿದ್ರು ಇನ್ನೊಂದು ಅದಕ್ಕಿಂತಲೂ ದೊಡ್ಡ ಮಟ್ಟಕ್ಕೆ ಬಂದಂಥ KGF 2 ಬಂತು ಆದರೆ ಇಲ್ಲಿ ನೆನಪು ಮಾಡ್ಕೊಳ್ಳೋದು ನಾನು ಒಂದು ಒಳ್ಳೆ ವ್ಯಕ್ತಿ ನಾನು ಇಲ್ಲಿ ನಿಂತ್ಕೊಂಡು ಮಾತಾಡಬೇಕಾದ್ರೆ ಒಂದು ವ್ಯಕ್ತಿ ನನಗೆ ಇದಕ್ಕೆ ಕಾರಣ ಅದು ನನ್ನ ಸ್ನೇಹಿತರಾದ ಪ್ರಭು ಮುಂಡ್ಕುರು ಈ ಅವರು ಇಲ್ಲದೆ ಇದ್ದಿದ್ರೆ ನಾನು ಈ ಸಿನಿಮಾ ಮಾಡೋಕ್ಕೆ ಸಾಧ್ಯನೇ ಇರ್ತಿರಲಿಲ್ಲ ನನ್ನ ಮನೆಗೆ ಅವಾಗವಾಗ ಬರ್ತಿದ್ರು ಏನೋ ಅವ್ರಿಗೆ ನನ್ನ ಮನೆಯಲ್ಲಿ ಅಂಡರ್ಗ್ರೌಂಡಲ್ಲಿ ಆ ಸಿನಿಮಾ ವಾತಾವರಣ ನೋಡ್ತಾ ಇರಬೇಕಾದ್ರೆ ಸರ್ ಇಲ್ಲೇ ಇರಬೇಕು ಅನಿಸುತ್ತೆ ನನಗೆ ಅಂತ ಮಾತಾಡ್ತಾ ಮಾತಾಡ್ತಾ ಒಂದು ದಿವಸ ಕತೆ ಹೇಳಿದಾಗ ಅವ್ರ ವೈಫ್ನ ಇಮಿಡಿಯೇಟ್ ಆಗಿ 1/2 hour ಕರ್ಕೊಂಡ್ಬಿಟ್ಟು ಕೇಳಿಸಿದ್ರು ನೆಕ್ಸ್ಟ್ ನನಗೆ ಸಿಕ್ಕಿದ್ದೆ ಡಿರೆಕ್ಟರ್ಗಳ ದೇವರು ಪ್ರೊಡ್ಯೂಸರ್ ಅರುಣ್ ಕುಮಾರ್ ಅವರು ಅವ್ರು ಬಂದು ಕತೆ ಕೇಳಿ ಸರ್ ದೇವರಾಣೆಗೂ 2nd half ಏನು ಅಂತ ಗೊತ್ತಿಲ್ಲ ನೀವು ಈ ಸಿನಿಮಾ ನೋಡಿದಾಗ 1st half ಕಂಪ್ಲೀಟ್ಲಿ ಇಂಚಿಗೂ 2 stories 2nd half ಆ ಸರಸ್ವತಿ ಕೊಟ್ಟಿದ್ದು ಗಿಫ್ಟ್ ನನಗೆ ಆದರೆ 1st half 2nd half ನಿಜ ಯಾವುದು ಫಿಕ್ಷಸ್ ಯಾವುದು ಅಂತ ಹೇಳಕ್ ಸಾಧ್ಯನೇ ಆಗದೇ ಇರುವಂತ ಒಂದು ಸಿನಿಮಾ ರಾಜಿ ಯಾಕೆ ಒಳ್ಳೆ ಸಿನಿಮಾ ನಾನು ಮಾಡಕ್ಕೆ ಇಷ್ಟು ಸರ್ 14 years ಆಯ್ತು ಫೋರ್ಡ್ ಇಂಡಿಯಾ ಲಿಮಿಟೆಡ್ ಅಲ್ಲಿ ನಾನೊಬ್ಬ ಮಾರ್ಕೆಟಿಂಗ್ ಹೆಡ್ ಆಗಿದ್ದೆ ಡೈಮಂಡ್ ಟ್ರೇಡಿಂಗ್ ಕಂಪನಿಯಲ್ಲಿ ಸೌತ್ ಇಂಡಿಯಾ ಹೆಡ್ ಆಗಿದ್ದೆ 2.5 lakh ನನ್ನ ಸ್ಯಾಲ್ರಿ ಇತ್ತು ನನ್ನ ಗುರು ನಾನೊಂದು 10th standard ಇಂದ ಕಾಲೇಜ್ಗೆ ಹೋಗ್ಬೇಕಾದ್ರೆ ಎಲ್ಲರ ಪ್ರೀತಿಯ ಇವತ್ತು ಎಲ್ಲ ಆಟೋಗಳ ಹಿಂದೆ ಇರೋ ಶಂಕರ್ನಾಗವರು ಒಂದು ದಿವಸ ನಾನು ಶೂಟಿಂಗ್ ನೋಡ್ತಾ ಇರಬೇಕಾದ್ರೆ ಆ ಹುಡುಗನ ಕರಿ ಅಂತ ಹೇಳಿ ಮಾತಾಡಿಸಿದ್ರು ಎಲ್ಲರೂ ಹೀರೋ ಹೀರೋಯಿನ್ನ ನೋಡ್ತಾ ಇದ್ರೆ ನೀನು ಲೈಟ್ ಕ್ಯಾಮ್ರಾ ನೋಡ್ತಾ ಇದ್ದಿಲ್ಲ ಸಿನಿಮಾ ಮಾಡಬೇಕು ಅಂತ ಭಾಳ ಆಸೆನ ಹೌದು ಸರ್ ಇದೇ ನನ್ನ ಆಸೆ ಅಂತ ನೀನು ಓದ್ಬಿಟ್ಟು ಒಬ್ಬ ಫಿಲ್ಮ್ ಮೇಕರ್ ಆಗಿ ಬಾ ಐ ವಿಲ್ ಡೂ ಯುವರ್ ಫಿಲ್ಮ್ ಫಸ್ಟ್ ಫಿಲ್ಮ್ ನಾನೇ ಮಾಡ್ತೀನಿ ನಿನಗೆ ಅಂತ ಆ ಖುಷಿ ಕೊಟ್ಟಂಥ ವ್ಯಕ್ತಿ ಅನ್ಫಾರ್ಚುನೇಟ್ಲಿ ನಮ್ಮ ಮನಸ್ಸು ನಮ್ಮ ಕಾರ್ಯರೂಪದಲ್ಲಿ ಯಾವತ್ತೂ ನಮ್ಮ ಜೊತೆ ಇರ್ತಾರೆ ಬಟ್ ಫಿಸಿಕಲ್ ಆಗಿ ಅವರು ಇಲ್ಲ ನನ್ನ ಸಿನಿಮಾ ಮಾಡೋ ಒಂದು ಉದ್ದೇಶ ಏನಂತಂದರೆ ಆ ನನ್ನ ಗುರುವಿಗೆ ಕೊಡಬೇಕಾಗಿತ್ತು ಒಂದು ರೆಸ್ಪೆಕ್ಟ್ ಒಂದು ಇರ್ರೆಸ್ಪಾನ್ಸಿಬಲ್ ಆಗಿ ಫಿಲ್ಮ್ ಸಾಧ್ಯನೇ ಇಲ್ಲ ನಾನು ಮಾಡೋಕ್ಕೆ ಇದುವರೆಗೂ ಮಾಡಿಲ್ಲ ಸರ್ ಫಸ್ಟ್ ಒಂದು IPC Section 300 ಅಂತ ನಮ್ಮ ವಿಜಯ ರಾಘವೇಂದ್ರ ಮತ್ತು ದೇವರಾಜ್ ಸುಮನ್ ರಂಗನಾಥ್ ಅವ್ರ ಜೊತೆ ಮಾಡಿದೆ ನೆಕ್ಸ್ಟ್ ಬಾಲ್ ಪೆನ್ ಅಂತ ಒಂದು ಸಿನಿಮಾ ಮಾಡಿದೆ ಅದಕ್ಕೆ ಇಂಟರ್ನ್ಯಾಷನಲ್ ಜೂರಿ ಅವಾರ್ಡ್ ಬಂತು ಇರಾನಿಂದ ಆಮೇಲೆ ಶಟರ್ ದುಲೈ ಅಂತ ಒಂದು ತುಳು ಸಿನಿಮಾ ಮಾಡಿದೆ ಯಾಕಂದರೆ ನನ್ನ ಊರು ಮಂಗಳೂರು ಅದಕ್ಕೊಂದು ಕೊಡುಗೆ ಅಂತ ನಾನು ಮಾಡಿದೆ ನೆಕ್ಸ್ಟ್ ಈಗ ರಾಂಚಿ ಅದಾದಮೇಲೆ ಇನ್ನೊಂದು ಸಿನಿಮಾ ಮಾಡ್ತೇನೆ ಅದಕ್ಕೊಂದು ಬೇರೆಯೇ ಇದು ವಿಷಯ ಅಂತ ಮಾತಾಡೋಣ ಅದರ ಬಗ್ಗೆ ಬೇಡ ರಕ್ಷಿತ್ ಶೆಟ್ಟಿಯವರು ಒಂದ್ಸಲಿ ಕರೆದು ಕತೆ ಕೇಳಿದಾಗ ಈ ಸಿನಿಮಾ ಮಾಡೋಣ ಅಂತ ಹೇಳಿದರು ಬಟ್ ಅವ್ರು ಏನೋ ತೊಂದರೆಯಿಂದ ಮಾಡೋಕ್ಕಾಗಲಿಲ್ಲ ಬಟ್
ನನ್ನ ಗುರುಗಳು ಯಾವ ತರ ಮಾಡುತ್ತಿದ್ರು ಹೊಸಬರಿಗೆ ಅವಕಾಶ ಕೊಟ್ಟು ಹೊಸಬರನ್ನ ಚಿತ್ರರಂಗಕ್ಕೆ ತಂದು ಅವರಿಗೆ ಪ್ರೋತ್ಸಾಹ ನೀಡ್ತಾ ಇದ್ರು ಅದೇ ಕಾರ್ಯನ ನಾನು ಮಾಡಬೇಕು ಅಂದ್ಬಿಟ್ಟು ಬಹಳಷ್ಟು ಒಂದು ಒಳ್ಳೆ ಒಳ್ಳೆ ಆರ್ಟಿಸ್ಟ್ ಗಳು ನಮ್ಮ ಜೊತೆ ಬಂದಿದ್ದಾರೆ ಇವತ್ತು ಅದರಲ್ಲಿ ಎಲ್ಲದಕ್ಕಿಂತಲೂ ಮೇಲಾಗಿ ಪ್ರಭು ಪ್ಲೀಸ್ ಬನ್ನಿ ಒಂದು ಜೋರಾದ ಚಪ್ಪಾಳೆಯಿಂದ ಅವರನ್ನ ಸ್ವಾಗತಿಸಿ ಈ ಹುಡುಗನ ಎಬಿಲಿಟಿ ನೀವು ಈ ಸಿನಿಮಾದಲ್ಲೇ ನೋಡಬೇಕು ಯಾಕಂದ್ರೆ ನಾನು ಏನು ಜಾಸ್ತಿ ಹೇಳೋಕಾಗಲ್ಲ ಪ್ರಯತ್ನ ಉದ್ದೇಶ ಮತ್ತೆ ಅವರ ಎಲ್ಲವೂ ದಾರೆ ಎಳೆಸ್ಬಿಡ್ತಾರೆ ಆ ಒಂದು ಸಿನಿಮಾ ಮಾಡಬೇಕಾದ್ರೆ ನೆಕ್ಸ್ಟ್ ನಾನು ಕರಿಬೇಕಾದ್ರೆ ಒಂದು ಹೊಸ ಪರಿಚಯ ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಒಳ್ಳೆ ಪ್ರಾಮಿಸಿಂಗ್ ಆರ್ಟಿಸ್ಟ್ ಲಕ್ಷ್ಮಣ್ ಗೌಡ ಬನ್ನಿ ಹಿಂದಿ ಮಾತಾಡಬೇಕಾಗಿತ್ತು ಸರ್ ಇವರು ಸಿನಿಮಾದಲ್ಲಿ ಪಾಪ ಗೌಡ್ರು ಬರೀ ಕನ್ನಡದಲ್ಲೇ ಮಾತಾಡ್ತಿದ್ರು ಹಿಂದಿ ಮಾತಾಡ್ತಿರೇನ್ರಿ ಅಂತ ಕೇಳಿದೆ ಮಾತಾಡ್ತೀನಿ ಸರ್ ಕಷ್ಟ ಆಗುತ್ತೆ ಆದರೂ ಮಾಡ್ತೀನಿ ಅಂತ ಬಟ್ ಡೈಲಾಗ್ಗಳನ್ನ ಮನೆಯಲ್ಲಿ ಇದು ಮಾಡಿಕೊಂಡು ಪ್ರಾಕ್ಟೀಸ್ ಮಾಡ್ಕೊಂಡು ಬಂದು ಒಳ್ಳೆ ಯು ಪಿ ಅವ್ರ ತರ ಮಾತಾಡಿದ್ದಾರೆ ಸಿನಿಮಾದಲ್ಲಿ ನಂಬಕ್ಕೆ ಆಗಲ್ಲ ಅಫ್ಕೋರ್ಸ್ ಇವ್ರ ವಾಯ್ಸ್ ಅನ್ನ ನಾವು ಗ್ಯಾಂಗ್ಸ್ ಆಫ್ ವಸೇಪುರ್ ಅಲ್ಲಿ ಪಾತ್ರ ಮಾಡಿದಂತ ಬಹಳಷ್ಟು ಆಕ್ಟ್ರೆಸ್ ಇಂದ ಡಬ್ ಮಾಡಿಸಿದೀವಿ ಬಟ್ ಅದು ಡಬ್ಬಿಂಗ್ ಅಂತ ಅನ್ಸೋದಿಲ್ಲ ನಮಗೆ ಸಿಂಗ್ ಸೌಂಡ್ ತರ ಇದೆ ಆದ್ರೆ ಒಂದು ದೊಡ್ಡ ಮಟ್ಟಕ್ಕೆ ಬರುವಂತ ಒಬ್ಬ ಕಳನಟ ನಮ್ಮ ಕನ್ನಡಕ್ಕೆ ಇವತ್ತು ಕಾಲಿಟ್ಟಿದ್ದಾರಂತ ಪ್ರಾಮಿಸಿಂಗ್ ಆಕ್ಟರ್ ಓಕೆ ಒಂದು ಹುಡುಗಿ ನನಗೆ ಬೇಕಾಗಿತ್ತು ಒಂದು ಪೊಲೀಸ್ ಪಾತ್ರ ಮಾಡೋಕ್ಕೆ ಸಿನಿಮಾಗೆ ಸಾರಿ ಸರ್ ಆ ಸಿನಿಮಾದಲ್ಲಿ ರೋಶ್ನಿ ಸೇನ್ ಅಂತ ಒಂದು ಕ್ಯಾರೆಕ್ಟರ್ ಅಂದ್ರೆ ರಾಂಚಿಯಲ್ಲಿ ಯಾರು ಮಾಡಬೇಕು ಅಂದಿದ ತಕ್ಷಣ ಪ್ರಭು ಒಂದು ಹುಡುಗಿ ಇದ್ದಾಳೆ ಸರ್ ಕರ್ಕೊಂಬರ್ತೀನಿ ನೋಡಿ ಅಂತ ಹೌದಾ ಕರ್ಕೊಂಬಪ್ಪ ಅಲ್ಲಿ ದೂರದಲ್ಲಿ ನಾನು ಸಿಗರೇಟ್ ಸೇದಕ್ಕಲ್ಲ ಅಂಗಡಿಯಲ್ಲಿ ನಿಂತಿದ್ದೆ ಅಲ್ಲಿ ಬಂದು ಕಾಯ್ತಾ ಇದ್ಲು ಬಂದ್ರೆ ನಿಂತ್ಕೊಂಡಿರುವಾಗ ದೂರದಿಂದ ನೋಡೇ ನಾನು ಅಂದ್ಕೊಂಡೆ ಓಕೆ ಪರ್ಫೆಕ್ಟ್ ಚಾಯ್ಸ್ ಇದಂತ ಆರ್ತಿ ಪ್ಲೀಸ್ ಬಾಮ್ಮ ಸರ್ ಒಂದು ಅದ್ಭುತವಾದ ಕಲಾವಿದೆ ಒಂದು ಒಳ್ಳೆ ಭರತನಾಟ್ಯಂ ಡ್ಯಾನ್ಸರ್ ಒಂದು ಕಾಮಿಡಿ ಹೇಳ್ತೀನಿ ಇವಳು ಪೊಲೀಸ್ ಆಫೀಸರ್ ನೀನು ಪೊಲೀಸ್ ಆಫೀಸರ್ ಸ್ಟಿಕ್ ಇಟ್ಕೊಂಡು ಬರಬೇಕಾದ್ರೆ ಭರತನಾಟ್ಯಂ ತರ ಹಿಂಗೆ ಬರಬೇಡ ಅಂತ ಹೇಳ್ತಾ ಇದ್ರೆ ಅವಳು ಸ್ಟಾರ್ಟಿಂಗ್ ಅಲ್ಲಿ ಹಂಗೆ ನಡ್ಕೊಂಡು ಬರ್ತಾ ಇದ್ಲು ಈಗಲೂ ಹಂಗೆ ಬಂದು ಆದ್ರೆ ಆ ಪಾತ್ರ ಮಾಡಬೇಕಾದ್ರೆ ರಾಜ್ಕುಮಾರ್ ಡಾಕ್ಟರ್ ರಾಜ್ಕುಮಾರ್ ಅವರು ಹೇಳ್ದೊಂದು ಮಾತು ನನಗೆ ಸಿ ಐ ಡಿ ಡ್ರೆಸ್ ಹಾಕಿ ನಾನು ಪೊಲೀಸ್ ಡ್ರೆಸ್ ಹಾಕಿ ನನ್ನ ಪಾತ್ರಕ್ಕೆ ಹಂಗೆ ಒಳಗಡೆ ಹೋಗ್ಬಿಡ್ತೀನಿ ಆ ಥರ ಒಂದು ಆರ್ಟಿಸ್ಟ್ ನಮ್ಮ ಕನ್ನಡ ರಂಗಕ್ಕೆ ಖಂಡಿತವಾಗ್ಲೂ ಒಂದು ದೊಡ್ಡ ಕೊಡುಗೆ ಪ್ರೊಫೆಸರ್ ಉದಯ್ ಅಂತ ಒಂದು ಆಕ್ಟರ್ ಟಿಕ್ ಟಾಕ್ ಮಾಡ್ತಾ ಇದ್ದ ಒಬ್ಬ ಆಕ್ಟರ್ನ ನಾವು ಕರೆಸಿದ್ವಿ ಮಾಡ್ತೇನಪ್ಪ ಅಂತ ನೋಡಿದ್ರೆ ಎಡಿಟಿಂಗ್ ಮಾಡಬೇಕಾದ್ರೆ ಒಂದು ಖುಷಿ ಕೊಟ್ಟಂತ ಆಕ್ಟರ್ ಅಂದ್ರೆ ಉದಯ್ ಒಂದು ಅದ್ಭುತವಾದ ಕಲಾವಿದ ಹೆದರ್ಕೆನೆ ಇಲ್ಲದೆ ಇರೋ ಒಬ್ಬ ಆಕ್ಟರ್ ಅಂದ್ರೆ ಆಕ್ಟಿಂಗ್ಗೋಸ್ಕರನೇ ಹುಟ್ಟಿರೋ ತರ ಅಲ್ವಾ ಸೊ ನೋಡಿ ಹಂಬಲ ಕಾಣಿಸ್ತಾರೆ ಬಟ್ ಸ್ಕ್ರೀನ್ ಮೇಲೆ ತುಂಬಾನೇ ವಿಶೇಷವಾದ ಪಾತ್ರ ಇನ್ನು ವಿಶಾಲ್ ಪಾಟೀಲ್ ಬನ್ನಿ ಸರ್ ಇವರು ನಮ್ಮ ಏನ್ ಹೇಳ್ತೀರಿ ರಂಗಭೂಮಿಯವರು ನವಾಜುದ್ದೀನ್ ಸಿದ್ದಿಕ್ಕಿ ಲೆವೆಲ್ಗೆ ಪರ್ಫಾರ್ಮ್ ಮಾಡೋ ಕನ್ನಡದಲ್ಲಿ ಯಾರಾದ್ರೂ ಇದ್ದಾರೆ ಅಂದ್ರೆ ಇವರು ದೇವರಾಣೆ ನಾನು ಹೇಳ್ತಿರೋ ಅದ್ಭುತವಾದ ನಟ ಅದ್ಭುತವಾದ ನಟ ನೆಕ್ಸ್ಟ್ ಸರ್ ರಿಯಲ್ ಲೈಫ್ ಇನ್ಸಿಡೆಂಟ್ ಅಲ್ಲಿ ಒಬ್ಬ ವಿಕೃತ ಒಬ್ಬ ಒಂದು ತುಂಬಾ ಟೆರರ್ ಆಗಿದ್ದಂತ ಒಬ್ಬ ಡೆಕಾಯ್ಟ್ ಲೀಡರ್ ಇದ್ದ ಆಗ ಒಂದು ಫೋಟೋ ತಂದು ತೋರಿಸ್ತಾರೆ ಇವರು ಇವ್ರು ನನ್ನ ಆಲ್ಮೋಸ್ಟ್ ನನ್ನ ಅಸಿಸ್ಟೆಂಟ್ ಇವರು ಅಸೋಸಿಯೇಟ್ ಡೈರೆಕ್ಟರ್ ಸತ್ಯನ ತೋರಿಸ್ತಾರೆ ಸತ್ಯ ಪ್ಲೀಸ್ ಕಮ್ ಇವ್ರ ಬಗ್ಗೆ ಒಂದು ಬಹಳಷ್ಟು ವಿಷಯ ಹೇಳ್ಬೋದು ನಾವು ಇವ್ರದ್ದು ಎಲ್ಲೋ ಗ್ಯಾಂಗ್ಸ್ ಅಂತ ನಾಡಿದ್ದು ನಮ್ದೇ 11ನೇ ತಾರೀಕು ರಿಲೀಸ್ ಆಗ್ತಾ ಇದೆ ಬಟ್ ಸತ್ಯ ಅವರು ಬಲ್ವಾ ಶಂಕರ್ ಅನ್ನೋ ಒಂದು ಪಾತ್ರನ ಮಾಡ್ತಾ ಇದ್ದಾರೆ ಸಿನಿಮಾದಲ್ಲಿ ತುಂಬಾ ಇಂಪ್ಯಾಕ್ಟ್ಫುಲ್ ಆಕ್ಟರ್ ಕೊರಿಯೋಗ್ರಾಫರ್ ಡ್ಯಾನ್ಸರ್ ಆ್ಯಂಡ್ ಆನ್ ಆಕ್ಟರ್ ವಿತ್ ಮಲ್ಟಿಪಲ್ ಪಾಸಿಬಿಲಿಟೀಸ್ ಇವರನ್ನ ನಾನು ನನ್ನ ಮುಂದುವರುವ ಪ್ರಾಜೆಕ್ಟಲ್ಲಿ ಲೀಡರ್ ತಗೊಂಡಿದ್ದೀನಿ ನೆಕ್ಸ್ಟ್ ಸಿನಿಮಾ ಏನು ಬರ್ತಾ ಇದೆ ಅದನ್ನು ಮಾಡ್ತಿದ್ದಾರೆ ಅದರ ಹೆಸರು ಹೇಳಲ್ಲ ಏನು ಹೇಳಲ್ಲ ಅದನ್ನ ಸಪ್ರೇಟ್ ಆಗಿ ಇಟ್ಕೊಳ್ಳೋಣ ಯಾಕಂದ್ರೆ ಅವ್ರಿಗೆ ಅಲ್ಲಿ ಇಂಪಾರ್ಟೆನ್ಸ್ ಬೇಕೇ ಬೇಕು ಯಾಕಂದ್ರೆ ತುಂಬಾ ವಿಭಿನ್ನವಾದ ಅದು ಕತೆ ಯು ಪಿಗೆ ಹೋಗ್ಬಿಟ್ಟಿದ್ರ ಸರಿ ಸರ್ ಯಾರನ್ನಾದ್ರೂ ಮಿಸ್ ಮಾಡಿದೀನ
ಇಲ್ಲ ಇಲ್ಲ ಅದು ಸ್ವಲ್ಪ ಸ್ಪೆಷಲ್ ಸರ್ ಸರ್ ಬನ್ನಿ ಸರ್ ಇಲ್ಲ ನಮ್ಮ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಸರ್ ಸರ್ ಅಂತ ಇದ್ದೆ ಇವತ್ತು ನಾನು ನನ್ನ ಸ್ನೇಹಿತರ ಆಗಿದ್ದಾರೆ ಬನ್ನಿ ಸರ್ ನಿಮ್ಮ ಬಗ್ಗೆ ನಾನು ಏನು ಹೇಳಲ್ಲ ನೀವೇ ನಿಮ್ಮ ಬಗ್ಗೆ ಒಂದು ಇಂಟ್ರೊಡಕ್ಷನ್ ಕೊಟ್ಬಿಟ್ಟು ನಿಮ್ಗೆ ರಾಂಚಿ ಅನ್ನೋ ಸಿನಿಮಾ ನಾವೆಲ್ಲರೂ ಸೇರಿ ನಿಮ್ಗೆ ಮಾಡ್ಬಿಟ್ಟಿದೀವಲ್ಲ ಸರ್ ನಿಮ್ಗೆ ಏನು ಅನಿಸಿಕೆ ಹೇಳಿ ಭಾಷಣ ಮಾಡಕ್ ಬರಲ್ಲ ನನಗೆ ಪ್ರೊಡ್ಯೂಸರ್ ದುಡ್ಡು ಕೊಡೋದು ಅಂದ್ರೆ ಇಷ್ಟ ಅಷ್ಟೊಂದೇ ಮಾಡ್ಬೋದು ರಾಂಚಿ ಸಿನಿಮಾ ಬಗ್ಗೆ ಅದೊಂದು ಪ್ರೊಡ್ಯೂಸರ್ ಅಂದ್ರೆ ಎಲ್ರಿಗೂ ಇಷ್ಟ ಯಾಕೆಂದ್ರೆ ದುಡ್ಡೊಂದು ಬರುತ್ತೆ ರಾಂಚಿ ಸಿನಿಮಾ ನಮಗೆ ಮೇಜರ್ ಇಷ್ಟ ಆಗಿತ್ತು ಅಂದ್ರೆ ಮೊದಲನೇ ನಾನು ಸಿನಿಮಾ ಮಾಡಿದಾಗ ಡಬಲ್ ಇಂಜಿನ್ ಅದರಲ್ಲಿ ಕಾಮಿಡಿ ಆಗಿರೋದೆ ಅದನ್ನು ಒಂದು ಸೊಸೈಟಿಲಿ ಏನಿತ್ತು ಆಗ ರೈಸ್ ಪುಲ್ಲಿಂಗ್ ಒಂದು ಕತೆ ಇತ್ತು ಆವಾಗ ನಿಜವಾದ ಕತೆ ನಡೀತಾ ಇದ್ದಿದ್ದು ಅದರದೇ ಹೇಳ್ತಾ ಇದ್ದಿದ್ದು ಈ ಇದೇ ಥರ ನೈಜವಾದ ಒಂದು ಕತೆ ಇರೋದೇ ಬೇಕು ಅಂತ ಹುಡುಕ್ತಾ ಇದ್ದಾಗ ನಾವು ಡೈರೆಕ್ಟರ್ ಶಶಿಕಾಂತ್ ಅವ್ರು ಹೇಳಿದ್ರು ಕತೆ ಹೇಳಿದ್ರು ಚೆನ್ನಾಗಿತ್ತು ನನಗೆ ಇದು ಕರೆಕ್ಟಾಗಿತ್ತು ಇದನ್ನು ಥ್ರಿಲ್ಲಿಂಗಲ್ಲಿ ಹೇಳಬೇಕು ಥ್ರಿಲ್ಲಿಂಗ್ ಇದರಲ್ಲಿ ಅದ್ಭುತ ಕತೆ ಬಂತು ಕತೆ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಅದು ನೀವು ತೆರೆ ಮೇಲೆ ನೋಡಿದ್ರೆ ನಿಮ್ಗೆ ಗೊತ್ತಾಗೋದಾಗಲ್ಲ ವಾಯ್ಸ್ ಎಲ್ಲ ಇಟ್ಕೊಂಡಿದೆ ನಂಗೆ ಭಾಷಣ ಮಾಡಿ ಸರ್ ಒಳ್ಳೆ ಸಿನಿಮಾ ಮಾಡಿದ್ದೀನಿ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಅದೊಂದು ಬಹಳ ಖುಷಿ ಇದೆ ಯಾಕಂದ್ರೆ ಜೀವನದಲ್ಲಿ ಕೆಲವೊಂದ್ಸರಿ ಸಿನಿಮಾ ಚೆನ್ನಾಗಿ ಮಾಡೋದನ್ನು ಒಂದು ಮುಖ್ಯ ಯಾಕೆಂದ್ರೆ ದುಡ್ಡು ಹಾಕೋದನ್ನು ತುಂಬಾ ಜನ ಕಳ್ಕೊಳ್ಳೋದು ಪಡೆಯೋದು ಅದು ಬೇರೆ ಲೈಫಲ್ಲಿ ಹೇಳ್ಬೇಕಾಗತ್ತೆ ಒಂದು ಒಳ್ಳೆ ಸಿನಿಮಾ ಮಾಡಿದೀಯಾ ಇಲ್ವಾ ಅಂದಾಗ ಖಂಡಿತ ಮಾಡಿದ್ದೀರಿ ಅದೊಂದು ಹೇಳ್ಬೋದು ಇನ್ನು ಅದು ನಿಮಗೂ ಚೆನ್ನಾಗಿ ಗೊತ್ತು ಕೋವಿಡ್ ಆದ್ಮೇಲೆ ಆರ್ಥಿಕ ಪರಿಸ್ಥಿತಿ ಎಲ್ಲ ಪ್ರೊಡ್ಯೂಸರ್ಗಳದ್ದು ನಿಮಗೆ ಗೊತ್ತಿರುತ್ತೆ ಅಂತ ಹೇಳಿದ್ವಿ ಎಲ್ಲರದು ಹಂಗಾಗಿ ಸುಧಾರಿಸ್ಕೊಂಡು ಬರೋದಕ್ಕೆ ನಮಗೆ ಇಷ್ಟೊಂದು ಅವಕಾಶ ಟೈಮ್ ಬೇಕಾಗಿತ್ತು ನನಗೆ ಪ್ರಭು ಮೊದಲಿಂದನೂ ತುಂಬ ಪರಿಚಯ ಇದ್ದ ನಾನು ಅಲ್ಲಿಂದನೇ ಎಲ್ಲ ಶುರು ಮಾಡಿದ್ದು ಪ್ರಭುವಿಂದನೇ ಈ ರಾಂಚಿ ಸಿನಿಮಾ ಶುರು ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಟಿಂಗ್ ಇನ್ನೊಂದು ದಿವ್ಯಾ ಹುಡುಗ ನಿಮ್ಗೆ ಗೊತ್ತು ಈಗ ಕಿಚ್ಚ ಸುದೀಪ್ ಅವ್ರದ್ದು ರಿಯಾಲಿಟಿ ಶೋನಲ್ಲಿ ಇರ್ತಾರೆ ಇಲ್ಲಿದ್ರೆ ಅವರು ಬರ್ತಾ ಇದ್ರು ನೆಕ್ಸ್ಟ್ ಆರತಿ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಒಬ್ಬರಿಗಿನ ಒಬ್ಬರು ಲಕ್ಷ್ಮಣ್ ಆಗಲಿ ಸತ್ಯವರಾಗಲಿ ವಿಶಾಲ್ ಆಗಲಿ ಆಲ್ಮೋಸ್ಟ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಕತೆ ನೀವು ತೆರೆ ಮೇಲೆ ನೋಡಿದಾಗ ನಿಮ್ ನಿಮ್ ಕೆಲಸ ಮಾಡಿದ್ದೀರ ಸರ್ ತುಂಬಾ ಚೆನ್ನಾಗಿ ಬಂದಿದೆ ತುಂಬಾ ಅದೊಂದು ಖುಷಿ ಆಗತ್ತೆ ನನಗೆ ಧನ್ಯವಾದ ಎಲ್ರಿಗೂ ಸರ್ ದಿನನಿತ್ಯ ನಾವು ಪ್ರೆಸ್ ನವ್ರನ್ನ ಕರಿತೀವಿ ಒಂದು ಪ್ರೆಸ್ ಮೀಟ್ ಇದೆ ಬನ್ನಿ ಸರ್ ಸಿನಿಮಾದು ಅಂತೆಲ್ಲ ಕರಿತೀವಿ ಬಟ್ ಸಿನಿಮಾ ದ ಪ್ರೆಸ್ ಮೀಟ್ ಅಲ್ಲಿ ಎಲ್ಲ ಪ್ರೆಸ್ನವ್ರಿಗೂ ಒಂದು ಕಾಮನ್ ಆಗಿ ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದೀವಿ ತುಂಬಾ ಯಾಕಂದ್ರೆ ಅವ್ರ ಪ್ರಾಡಕ್ಟ್ನ ಅವರು ಕೆಳಗಡೆ ಬಿಡಿಸಲ್ಲ ಆದ್ರೆ ಇದರಲ್ಲಿ ಯಾವುದೇ ಸ್ವಾರ್ಥ ಇಲ್ಲ ನಾವು ಇದನ್ನ ಹೇಳ್ತಿರೋದು ಆ ಕಡೆ ಕೂತ್ಕೊಂಡು ಈ ಕಡೆ ನಿಂತ್ಕೊಂಡಲ್ಲ ಅಲ್ಲಿ ಕೂತ್ಕೊಂಡೇ ಹೇಳ್ತಾ ಇದ್ದೀವಿ ತುಂಬಾ ಒಂದು ದೊಡ್ಡ ಎಫರ್ಟ್ ನಮ್ದು ಹೋಗಿದೆ ಇದಕ್ಕೆ ಪ್ರತಿ ಒಂದು ಮೈನ್ಯೂಟ್ ಡೀಟೇಲ್ನ ಇದರಲ್ಲಿ ನಾವು ನೋಡ್ಕೊಂಡು ಮಾಡಿದ್ದೀವಿ ಕೃಷ್ಣ ಬಾಪ ಬಾಪ ನೋಡಿ ಇಲ್ಲೊಬ್ಬ ನನ್ನ ಅಸಿಸ್ಟೆಂಟ್ ಡೈರೆಕ್ಟರ್ ಕೃಷ್ಣ ಅಂತ ಈಗ ಸ್ಟೇಜ್ ಮೇಲೆ ಹತ್ತದ ಮೇಲೆ ನಾನು ಹೇಳ್ತೀನಿ ಇವರೊಬ್ಬರು ಡೈರೆಕ್ಟರ್ ಇವಾಗ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ ಒಂದು ಖುಷಿಯಾಗೋ ವಿಷಯ ಅಂತಂದ್ರೆ ಐ ಪಿ ಸಿ ಸೆಕ್ಷನ್ ಇಂದ ಹಿಡಿದು ಇಲ್ಲಿವರೆಗೂ ಮಾಡ್ಕೊಂಡು ಬಂದಿದ್ದಂತ ಒಂದು ಸಿನಿಮಾಗಳಲ್ಲಿ ಯಾರ್ಯಾರು ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಆಗಿದ್ರು ಅವರೆಲ್ಲರೂ ಸಿನಿಮಾ ಮಾಡ್ತಿದ್ದಾರೆ ಈಗ ವಿಜಯಾನಂದ್ ಅಂತ ರಿಷಿಕಾ ಶರ್ಮಾ ಮಾಡ್ತಿದ್ದಾರೆ ನನ್ನ ಅಸಿಸ್ಟೆಂಟ್ ಡೈರೆಕ್ಟರ್ಗಳು ಇದರಲ್ಲಿ ಶಟ್ರದಲ್ಲಿ ಆಮೇಲೆ ಎಲ್ಲರೂ ಪ್ರತಿಯೊಬ್ಬರು ನನ್ನ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಸಿನಿಮಾ ಮಾಡಿದ್ದಾರೆ ಸೊ ಎಲ್ಲ ನ್ಯೂಸ್ ಹರಡ್ತಾ ಇದೆ ಅವ್ರಿಗೆ ಹೋಗಿ ಒಂದು ಸಿನಿಮಾ ಮಾಡಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಡೈರೆಕ್ಟರ್ ಆಗ್ಬಿಡ್ತೀರ ಅಂತ ಸೊ ಕೃಷ್ಣ ಒಬ್ಬ ಹಾರ್ಡ್ ವರ್ಕಿಂಗ್ ಪರ್ಸನ್ ಏನೇ ಇದ್ರು ತೊಂದರೆ ಇದ್ರು ಸಾಲ್ಟ್ ಮಾಡುವಂತ ಒಬ್ಬ ಸಾರಥಿ ಅವನು ಲೊಕೇಶನ್ ಎಲ್ಲಾದ್ರೂ ಒಂದು ತೊಂದರೆ ಆಯ್ತಾ 5 ನಿಮಿಷದಲ್ಲಿ ಓಡೋಗಿ ಸೆಟ್ ಮಾಡಿ ಬರ್ತಾ ಇದ್ದ ಅದು ನನಗೆ ತೊಂದರೆ ಅನ್ನಿಸ್ತಾನೇ ಇರಲಿಲ್ಲ ಅಷ್ಟೊಂದು ಶ್ರಮ ಪಟ್ಟು ಇದು ಮಾಡ್ತಿದ್ದವ್ರು ಕತೆ ಮಾಡಬೇಕಾದ್ರೆ ಬಹಳ ಕಷ್ಟಪಟ್ಟು ನಾನು ವಿಷಯಗಳನ್ನ ಹೊಂದಿಸ್ತಾ ಇರಬೇಕಾದ್ರೆ ನಮ್ಮ ಕಿಶೋರ್ ಭಾರ್ಗವ್ ಅವರು ಬನ್ನಿ ಸರ್ ಬನ್ನಿ ಸರ್ ಬನ್ನಿ ಆಮೇಲೆ ಕೂತ್ಕೋಬೋದು ಅದರ ಡೈರೆಕ್ಟರ್ ಅವರು ತುಂಬಾ ವಿಭಿನ್ನವಾದ ಒಂದು ಕ್ರಾಸ್ ಬಾರ್ಡರ್ ಐಡಿಯಾಸ್ ಇವ್ರ ಹತ್ರ
ಅವರು ಹಾಲಿವುಡ್ ಸಿನಿಮಾ ಮಾಡೋ ಲೆವೆಲ್ಗೆ ಇರುವಂತ ನಿರ್ದೇಶಕ ಅವರು. ನಿಜವಾಗ್ಲು ನಾನು ಹೇಳೋದು ಸತ್ಯ, ಐ ಆಮ್ ನಾಟ್ ಜೋಕಿಂಗ್. ಒಳ್ಳೆ ಒಂದು ಸ್ನೇಹಿತ ಆದ್ರೆ ಯಾವುದೇ ಟೈಮಲ್ಲಿ ಏನಕ್ಕಾದ್ರೂ ಸಹಾಯ ಬೇಕು ಅಂದಾಗ ಏನೂ ಎಕ್ಸ್ಪೆಕ್ಟ್ ಮಾಡದೆ ಬರುವಂತ ಒಂದು ವ್ಯಕ್ತಿ. ಸರ್, ಇಷ್ಟು ನಮ್ಮಲ್ಲಿ ನಡೆದಿರೋ ವಿಷಯ. ಸರ್, ಮಿಕ್ಕಿದವರೆಲ್ಲ ಕುತ್ಕೊಂಬಿಡಿ. ಹಾ, ತಗೋಬಿಡ್ತೀರಾ? ತಗೊಳ್ಳಿ.